ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಮಕ್ಕಳೇ, ಕಥೆಯನ್ನ ಕೇಳೋ ಮುಂಚೆ ಮೊದಲಿಗೆ ನಾವು ಯಥಾವತ್ತಾಗಿ ನಮ್ಮ ಸದ್ಗುರುಗಳಿಗೆ ನಮ್ಮ ಪ್ರಾರ್ಥನೆಯನ್ನ ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಸದ್ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರ ಆಶೀರ್ವಾದದೊಂದಿಗೆ ಇವತ್ತಿನ ಈ ಕಥೆಯನ್ನ ಶುರು ಮಾಡ್ತಾ ಇದ್ದೇನೆ. ಮಕ್ಕಳೇ, ನಾನು ಈ ಕಥೆಯನ್ನ ಹೇಳುವಾಗ ನಮ್ಮ ಯೋಚನೆಗಳು ಎಲ್ಲಿ ಅದನ್ನ ತೊಡಗಿಸ್ಕೋಬೇಕು ಅನ್ನೋ ಒಂದು ಸಿದ್ಧಾಂತದ ಹಿಂದೆ, ಆ ಸಿದ್ಧಾಂತ ಅಂತ ಅನ್ನೋಕ್ಕಿಂತ ಹೆಚ್ಚು ನಮ್ಮ ಅನುಭವಕ್ಕೆ ಬರುವಂತ ವಿಷಯಗಳನ್ನ, ಇದು ಖಂಡಿತವಾಗಿಯೂ ಮೂಲಭೂತವಾದದ್ದು. ಇದ್ರ ಬಗ್ಗೆ ತಿಳ್ಕೊಡುವಂಥದ್ದು ತುಂಬಾ ಮುಖ್ಯ. ಮಕ್ಕಳೇ, ಎಲ್ಲಾ ಜೀವರಾಶಿಗಳಿಗೂ ಚರಾಚರ ವಸ್ತುಗಳಿಗೂ ಒಂದು ಆಸೆ ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ಜೀವದ ಬುದ್ಧಿಗಳಿರುತ್ತೆ. ಎಲ್ಲವೂ ಕ್ರಿಯೇಟೆಡ್, ಎಲ್ಲಕ್ಕೂ ಒಂಚೂರು ಅಂಶ ಇರುತ್ತೆ. ಹಾಗೆ ಒಂದು ಕಾಡಿನಲ್ಲಿ ಮೂರು ಮರ ಇದೆ. ಈ ಮೂರು ಮರಗಳು ತಾವು ದಟ್ಟ ಪುಷ್ಟವಾದ ಕಾಡು, ಹಸಿರಾಗಿರುತ್ತೆ. ಎಷ್ಟೋ ವರ್ಷದ ಕಾಲದಿಂದ ಬೆಳೀತಾ 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 ಒಂದಕ್ಕಿಂದೆ ಒಂದಕ್ಕಿಂದೆ ಅದು ಅಗ್ಲಗ್ಲಕ್ಕೆ ದಪ್ಪ ದಪ್ಪಕ್ಕೆ ಹಾಕೊಂಡು ದಷ್ಟ ಪುಷ್ಟವಾಗಿ ಬೆಳೆದಿರುತ್ತೆ. ಆದ್ರೆ ಈ ಒಳಗಡೆ ಒಂದ್ ಸ್ವಲ್ಪ ಚೈತನ್ಯ ಇರತ್ತಲ್ಲ ಎಲ್ಲ ಮರಗಳು, ಈ ಮೂರು ಮರಕ್ಕೆ ಒಂದೊಂದರ ಆಸೆ ಇರುತ್ತೆ. ಮತ್ತೆ ಈ ಮೂರು ತರ ಮರ ಒಂದೊಂದು ಕೊನ್ನತ್ರ ಮಾತಾಡ್ಕೊಳ್ತಾ ಇರುತ್ತೆ. ಏನು ಹೇಳ್ತಾ ಇರುತ್ತೆ, ನನಗೇನೋ ಒಂದು ದೊಡ್ಡ ನದಿಯಲ್ಲಿ ದೊಡ್ಡ ಹಡಗಾಗಕ್ಕೆ ಆಸೆ. ಒಂದು ಮರ ಹೇಳ್ತಾರೆ, ಹಾಗಾಗಿ ಇನ್ನೊಂದು ಮರ ಮಧ್ಯದ ಮರ ಹೇಳ್ತಾ ಇರ್ತದೆ, ಅಯ್ಯಯ್ಯೋ ನಿನ್ಗೇನೋ ಆಸೆಪ್ಪ, ನನಗೆ ಈ ಒಡವೆಗಳಿರುತ್ತಲ್ಲ ರಾಜನ ಖಜಾನೆಯಲ್ಲಿ, ಹೌದು ಅಲ್ಲಿ ದೊಡ್ಡ ಪೆಟಾರಿ ಅಂತ ಕರ್ಸ್ಕೊತಾರಲ್ಲ ಅದಾಗೋ ಆಸೆ. ಚೆನ್ನಾಗಿರುತ್ತಂತೆ, ಥರ ಥರವಾದ ಒಡವೆಗಳು ಬರುತ್ತಂತೆ, ಏನು ಎಷ್ಟು ಸುಂದರವಾಗಿರುತ್ತಂತೋ, ಅದೇನೋ ಪಚ್ಚೆ ಅಂತಾರಂತೆ, ಅದಕ್ಕೆ ಹಸಿರು ಬಣ್ಣ ಅಂತೆ ಪಚ್ಚೆಗೆ, ಅದೇನೋ ಮಾಣಿಕ್ಯ ಅಂತ ಕರೀತಾರಂತೆ, ಅದು ಕೆಂಪಾಗಿರುತ್ತಂತೆ, ಅದೇನೋ ಮುತ್ತು ಅಂತ ಕರೀತಾರಂತೆ, ಅದು ಬೆಳ್ಳಗೂ ಇರುತ್ತಂತೆ, ವಜ್ರ ಅಂತ ಬೇರೆ ಇದೆಯಂತೆ, ಅದು ಸೂರ್ಯನಷ್ಟೇ ಬೆಳಕನ್ನು ಬಿಡುತ್ತಂತೆ, ಚಿನ್ನ ಅದೆಲ್ಲ ನನ್ನ ಪೆಟ್ಟಿಗೆಯಲ್ಲಿದ್ರೆ ನಾನ್ ತೊಟ್ಕೊಂಡಂಗೆ ಅಲ್ವಾ ಅಂತ ಇನ್ನೊಂದ್ ಮರ ಹೇಳ್ತಾ ಇರುತ್ತಂತೆ. ಆದ್ರೆ ಇನ್ನೊಂದು ಮೂರನೇ ಮರ ಅದಕ್ಕೆ ಅದ್ರ ಪಾಡಿಗೆ ತೆಪ್ಪಗಿರುತ್ತಂತೆ. ಇವ್ರನ್ನೆಲ್ಲ ನೋಡಿ ಹಸನ್ ಮುಖ ನಾವು ಅನ್ಕೊಳ್ತು, ಆಹಾ ನಮ್ದೆಲ್ಲ ಮಾತುಗಳನ್ನ ಕೇಳ್ಬಿಟ್ಟೆ ನೀನು, ನಿನ್ನೇನಾದ್ರೂ ಇಲ್ವೋ ಆಸೆ ಅಂತ ಈ ಎರಡೂ ಮರ ಹೇಳುತ್ತೆ. ಈ ಎರಡೂ ಮರ ಹೇಳಿದಾಗ ಈ ಮರ ಮಾತ್ರ ಸ್ವಲ್ಪ ಮ್ಯಾಚ್ಕೊಂಡು ಇನ್ ಸ್ವಲ್ಪ ಹಿಂಗೆ ಹಿಂಗೆ ಹೋಗುತ್ತೆ. ಹೋಗುದಾ ಗೊತ್ತಲ್ಲ ಏನಾಗುತ್ತೆ ಮರ ಹೋಗುತ್ತೆ ಅಂತ. ಹೀಗೆ ಹೋಗುವುದು ತಣ್ಣ ಗಾಳಿ ಬಂತು, ಹಾ ಇವಾಗ ನೀನು ಹೋಗಿದ್ದಾಗ ನಾವು ಹೋಗ್ಬೇಕಲ್ಲ, ಇರು ಹೋಗ್ತೀವಿ ಅಂತ ಈ ಎರಡೂ ಮರಗಳು ಹಿಂಗೆ ಹೋಗುತ್ತೆ. ಈ ಎರಡು ಮೂರ್ ಮರ ಹೋಗಿದ್ದಕ್ಕೆ ಬಿಡುತ್ತ ಆದಷ್ಟು ಪುಟ್ ಕಾಡದಲ್ಲಿ ಇದೆಲ್ಲಾ ಮರಗಳು ಹಿಂಗು ಹೋಗ್ದಾಗ ಆ ಮರ ಹೇಳ್ತಂತೆ, ನೀವು ಇಷ್ಟೊತ್ತು ಮಾತಾಡಿದ್ರಲ್ಲಿ ಆ ಮಾತನ್ನು ನಾನು ಕೇಳ್ತಿದ್ದೆ, ನನಗೂ ಒಂಥರ ಆಸೆ ಇದೆ. ಅದು ಆಸೆ ಅಂದ್ರೆ ಏನ್ ಗೊತ್ತಾ? ಏನ್ ಗೊತ್ತು, ನಿನ್ನ ಆಸೆ ನೀನೇ ತಾನೇ ಹೇಳ್ಬೇಕು ಅಂತ ಎರಡನೇ ಮರ, ಇನ್ನೊಂದ್ ಆಸೆ ಇನ್ನೊಂದ್ ಮರ, ಹೌದಲ್ವಾ ನಿನ್ನ ಆಸೆ ನೀನೇ ತಾನೇ ಹೇಳ್ಬೇಕು ಅಂತ. ಅದಕ್ಕೆ ಈ ಮರ ಹೇಳ್ತಂತೆ, ಈ ಜನ್ಮ ಸಾರ್ಥಕವಾಗ್ಬೇಕಂದ್ರೆ
ನಾವು ಭಗವಂತನ ಸೇವೆ ಮಾಡಬೇಕಂತೆ, ಆತ್ಮದ ಸೇವೆ ಆಗ್ಬೇಕಂತೆ. ನನ್ಗೆ ಅದು ಹೇಗಿರುತ್ತೋ, ಅದು ಹೇಗೆ ಮಾಡೋದು ಗೊತ್ತಿಲ್ಲ, ನನಗಿರ್ತಕ್ಕಂಥ ಈ ಅಲ್ಪ ಚೈತನ್ಯದಲ್ಲಿ. ಈ ಅಲ್ಪ ಚೈತನ್ಯ ಆದರೂ ಪರವಾಗಿಲ್ಲ, ಆದರೆ ನಂಗೊಂದು ಆಸೆ, ದೇವಸ್ಥಾನದಲ್ಲಿ ನನ್ನದು ಮಂಟಪ ಆಗಬೇಕು ಅಥವಾ ದೇವಸ್ಥಾನದ ಬಾಗಿಲಾಗಬೇಕು, ಇಲ್ಲ ರಥ ಆಗಬೇಕು, ಈ ಥರದ ಆಸೆ ನನಗೆ. ಆಗ್ತೀನೋ ನೀವು ಯಾರಾದರೂ ಕಡಿದ್ಬಿಟ್ಟು ಹೊರಗಿಟ್ಬಿಡ್ತಾರೋ ಏನು, ಸುಟ್ಟು ಭಸ್ಮ ಆಗ್ಬಿಡ್ತೀನಿ ಅನ್ಸುತ್ತೆ ಅಂತ ಅಂತ. ಅಯ್ಯೋ ನೀನ್ ಹಿಂಗ್ ಯೋಚನೆ ಮಾಡ್ತಿದ್ರೆ ನಮ್ದು ಅದೇ ಪರಿಸ್ಥಿತಿ ತಾನೆ, ಕಡ್ದು ಬಿಟ್ಟು ಸುಟ್ಟು ಭಸ್ಮ ಆಗ್ಬಿಡ್ತೀವೋ ಏನೋ. ಈ ಮನುಷ್ಯರು ತಾನೇ ಸುಮ್ಮನೆ ಇರ್ತಾರಿಯೇ, ಅವ್ರಿಗೆ ಬೇಕಾದಂಗೆ ಮಾಡ್ತಾರೆ. ಅಯ್ಯೋ ಮಾತಾಡ್ತೀನಿ, ಕಾಲಕ್ರಮೇಣ ಇದೇ ತರ ಮಾತನ್ನ ಆಡ್ತಾ 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 ಈ ಮರಗಳು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ, ನವೀನ ಕಾಲಗಳು ಬರಕ್ ಶುರು ಆಗ್ತಾ ಇರುತ್ತೆ. ಈ ಒಂದು ಮರವನ್ನ ಕಡಿತಾರೆ, ಅವಾಗ ಈ ಎರಡು ಮರಗಳು ಬಿಕ್ಕಸ್ ಬಿಕ್ಕಸ್ ನೋಡ್ತಾವೆ, ಅಯ್ಯೋ ಕಡ್ದು ಕಡ್ದುಬಿಟ್ರು ಆ ಮರ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟವ್ರು. ಸರಿ ಒಂದು ಮರ ಹೋಯ್ತು, ಆ ಮರನ ತಗೊಂಡೋಗಿ ಹಡಗು ಮಾಡೋದಕ್ಕೆ ಉಪಯೋಗಿಸ್ಕೋತಾರೆ. ಆ ಮರ ಹಡಗಂತು ಆಯ್ತು ಅದ್ರ ಆಸೆ ಪ್ರಕಾರ. ಇನ್ ಸ್ವಲ್ಪ ದಿನ ಆಯ್ತು, ಇನ್ನೊಂದು ಮರನೂ ಕಡಿದ್ವಿ. ಅಯ್ಯೋ ನಾನು ಒಬ್ಳೇ ಆಗ್ಬಿಟ್ಟೆ, ಅಯ್ಯಯ್ಯೋ ಅಂತ ಇನ್ನೊಂದು ಮರ ಅಂತ. ಸರಿ ಇನ್ನೊಂದು ಮರನೂ ಹೋಯ್ತು. ಅದನ್ನ ಒಬ್ಬ ರಾಜನ ಮನೆಯ ಬಂಗಾರದ ಇಡುವಂತಹ ಪೆಟಾರಿ ಆಯ್ತು. ಹಳೆ ಕಾಲದಲ್ಲಿ ಬೆಲೆ ಬಾಳುವ ವಸ್ತುಗಳನ್ನ ಇಡುವಂತ ಜಾಗವನ್ನ ಪೆಟಾರಿ ಅಂತ ಆಯ್ತು. ಸರಿ ಅದು ಪೆಟಾರಿನೂ ಆಯ್ತು, ಅದ್ರೊಳಗೆ ಬೇಕಾದಷ್ಟು ಒಡವೆ ವಸ್ತುಗಳು ಬಂತು. ಈ ಮೂರನೇ ಮರ ಇತ್ತಲ್ಲ, ಒಂದೇ ಒಂದು ಇತ್ತಲ್ಲ, ಆ ಮರನೂ ಕಡಿದ್ರು. ಬಿಡ್ತಾರಾ, ಕಡಿಲೇಬೇಕಾಗಿ ಬಂತು, ಕಡಿದ್ರು. ಆ ಮರ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಮಂಟಪವನ್ ಮಾಡಿಟ್ರು. ಆ ಮರಕ್ಕೋ ಆನಂದವೋ ಆನಂದ, ತನ್ನ ಒಂದೊಂದು ಭಾಗಗಳು, ಒಂದ್ ಕಡೆ ದೇವಸ್ಥಾನದ ಬಾಗಿಲಾಗಿದೆ, ಒಂದ್ ಕಡೆ ದೇವಸ್ಥಾನದ ಮಂಟಪ ಆಗಿದೆ, ಇನ್ನೊಂದ್ ಕಡೆ ದೇವಸ್ಥಾನದ ಮೆಟ್ಲಿ ಘಾಸ್ ಆಗಿದೆ. ಏನೋ ಈ ಮರಕ್ಕೆ ಆನಂದವೋ ಆನಂದ, ಆನಂದವೋ ಆನಂದ. ಕಾಲಕ್ರಮೇಣ ತಮ್ಮ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದ ಈ ಮೂರು ಮರಗಳು, ಇದರ ಆಕಾರ ಅಷ್ಟೇ ಬದಲಾಗಿದೆ, ಆದ್ರೆ ಆ ಮೂರು ಮರಗಳಿತ್ತು. ಕಾಲಕ್ರಮೇಣ ಈ ಮರಗಳಲ್ಲಿ ಒಂದು ಮರ ಹಡಗಾಗಿತ್ತಲ್ಲ, ಆ ಹಡಗಾಗಿದ್ದ ಮರ ಸಮುದ್ರದಲ್ಲಿ ಪ್ರವಾಹಕ್ಕೆ ಸಿಕ್ಕಿ ತಾನು ಪರಿಪೂರ್ಣವಾಗಿ ಕಿತ್ತೋಯ್ತು, ಒಡೆದೋಯ್ತು, ಕೊಳಕೋಯ್ತು. ಆ ಮರದ ಕಥೆ ಮುಗಿ. ಈ ಪೆಟಾರಿಯಾಗಿತ್ತಲ್ಲ ಇನ್ನೊಂದು ಮರ ಒಡವೆ, ಆ ರಾಜನ ಮೇಲೆ ಯಾರೋ ದಂಗೆ ಎದ್ದು ಬಂದ್ರು, ರಾಜನನ್ನ ಸೋಲಿಸಿದ್ರು, ಆ ಪೆಟಾರಿಯನ್ನ ಛಿದ್ರ ಛಿದ್ರವಾಗಿ ಒಡೆದ್ರು. ಅದು ಇಷ್ಟು ಪೆಟಾರಿಗಳಾಗಿತ್ತು, ಏನೆಲ್ಲ ಆಗಿತ್ತು, ಅದರಿಂದ ಒಡವೆ ಆಗುವಂತ ಇಡುವಂತ ವಸ್ತುಗಳೇ ಆಗಿತ್ತು, ಎಲ್ಲವನ್ನ ಛಿದ್ರ ಛಿದ್ರವಾಗಿ ಒಡೆದ್ರು, ಸುಟ್ರು, ಬಿಸಾಕಿದ್ರು. ಅದರಲ್ಲಿದ್ದ ಬೆಲೆ ಬಾಳ ವಸ್ತುಗಳನ್ನು ತಗೊಂಡ್ರು, ಅವ್ರ ಬಳಿ ಅವ್ರು ಹೊರಟ್ರು. ದರೋಡೆ ಮಾಡ್ದಂಗೆ ಅದು ಒಬ್ಬನ ಸೋತಿಸಿದ್ರೆ ಅವನ ಇರ್ತಕ್ಕಂಥ ದೇಶದ ಪರಿಪೂರ್ಣ ಸಂಪತ್ತು ಆ ಇನ್ನೊಬ್ಬ ಸೋಲಿಸಿದ ಯಾರು ಗೆದ್ದ ರಾಜನಿರ್ತೋ ಅವನಿಗೂ ಆಯ್ತು. ಆದ್ರೆ ಈ ಮೂರನೇ ಮರ ತಾನು ದೇವಸ್ಥಾನದ ಮಂಟಪವಾಗಿದ್ದಕ್ಕೆ ಹಾಗೂ ದೇವಸ್ಥಾನದ ಬಾಗಿಲಾಗಿದ್ದಕ್ಕೆ, ದೇವಸ್ಥಾನದಲ್ಲಿ ಹಾಸು ಮೆಟ್ಟಲಿನ ಹಾಸಾಗಿದ್ದಕ್ಕೆ ಅದು ಇಂದಿಗೂ ಚಿರಕಾಲವೂ. ಅದರ ಅರ್ಥ ಮಕ್ಕಳೇ, ಮನುಷ್ಯನಿಗೆ ತನ್ನ ಜೀವನದ ಉದ್ದೇಶ ಈ ಕಾಲಕ್ಕೆ ಈ ಸಮಯಕ್ಕೆ ಬೇಕಾದದ್ದು ಸಣ್ಣ ಸಣ್ಣ ಆಸೆಗಳಾಗಿರಬಾರದು. ಜ್ಞಾನದಂತಹ ದಾಯಕವಾದಂತಹ ಹಾಗೂ ಆಧ್ಯಾತ್ಮಿಕ ಆಸ್ತಿಯನ್ನ ಗಳಿಸುವಂತಹ ಮನಸ್ಥಿತಿಯಾಗಿದೆ. ಹಾಗೆ ಈ ಮೂರನೇ ಮರ ಆಧ್ಯಾತ್ಮಿಕ ಆಸ್ತಿಯನ್ನ ಜ್ಞಾನವನ್ನ ಪಡೆಯುವಂಥದ್ದೇ ಬ್ರಹ್ಮಾಂಡದಲ್ಲಿ ಪ್ರಪ್ರಥಮವಾಗಿ
ನಮ್ಮನ್ನ ಉದ್ಧರಿಸುವಂತಹ ಜ್ಞಾನ. ಈ ಜ್ಞಾನದಿಂದ ನಾವು ನಮ್ಮ ಜೀವನದ ಅರ್ಥವನ್ನ, ಏತಕ್ಕಾಗಿ ಮನುಷ್ಯನ ಜನ್ಮ ಬಂದಿದೆ ಅಥವಾ ಯಾವುದೇ ಆದ್ರೂ ಜನ್ಮ ಬಂದಿದೆ, ಇದರನ್ನ ಸಾಕಾರ ರೂಪವನ್ನ ನೋಡುವಂತಹ ಒಂದು ಮನಸ್ಥಿತಿ ನಮಗಾಗಿರುತ್ತೆ. ಸಣ್ಣ ಸಣ್ಣ ಆಸೆಗಳ ಹಿಂದೆ ಮನುಷ್ಯ ಹೋಗ್ಬಾರ್ದು. ನಮ್ಮ ನವೀನ ಯುಗದಲ್ಲಿ ಬೇಕಾದಷ್ಟು ಹೊರಗಿನ ಆಸೆ ಇದೆ. ಶತಮಾನಗಳು ಬದಲಾಗ್ತಿದ್ದಂಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾದಷ್ಟು, ಇವಾಗ ವರ್ಚುವಲ್ ಲಿವಿಂಗ್, ಈ ಥರ ಬೇಕಾದಷ್ಟು ನಾವು ಹೊರಗಿನ ಪ್ರಪಂಚವನ್ನ ನೋಡ್ತೀವಿ. ಮಕ್ಕಳೇ, ಬೆಳೀತಾ ಇರೋ ಮಕ್ಕಳಿಗೆ ಇದರ ಸಂಘರ್ಷ ಹೆಚ್ಚು, ಹೊರಗಡೆ ನೋಡುವ ಮಕ್ಕಳಿಗೆ ಇದರ ಸಂಘರ್ಷ ಹೆಚ್ಚು. ಹಾಗಾಗಿ ನಮ್ಮ ಉದ್ದೇಶ ಸಾತ್ವಿಕವಾದ ಜ್ಞಾನ ಅರ್ಜನೆಯ ಆಸ್ತಿಯನ್ನ ಪಡೆಯಬೇಕಾಗಿದೆ. ಮಕ್ಕಳು, ನಾವು ಜ್ಞಾನ ಅರ್ಜನೆಯ ಆಸ್ತಿಯನ್ನು ಹೆಚ್ಚಿಸ್ಕೊಳ್ಳೋಣ. ಸಾತ್ವಿಕತೆಯನ್ನ ನಮ್ಮಲ್ಲಿ ಮೆರಗಿಟ್ಕೊಂಡಂಗೆ ಮಕುಟವನ್ನ ಇಟ್ಕೊಳ್ಳೋಣ. ನಾವು ಸದಾ ಸದಾಚಾರವನ್ನ ನಮ್ಮ ರಕ್ತದಲ್ಲಿ ಸಂಚರಿಸುವ ಹಾಗೆ ಇದನ್ನೇ ನಮ್ಮ ಜೀವನದ ಉದ್ದೇಶವಾಗಿಸ್ಕೊಳ್ಳೋಣ ಅಲ್ವಾ ಮಕ್ಕಳೇ? ಈ ಕತೆ ನನಗೆ ಬಹಳ ಇಷ್ಟವಾದದ್ದು. ನಿಮಗೂ ಇದಿಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಹರಿಓಂ ತತ್ಸತ್. ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಥೆಯನ್ನ ಮುಗಿಸೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಮೃತಂತಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಪಾದಾರ್ಪಣಮಸ್ತು.